ಕರೆ ಹೇಳ, ಯಾಕೆ ಅಳಕತಿ? ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತದ, ನಿನ್ನ ಸುಳ್ಳು ಗಂಡಗ ಆಕ್ಸಿಡೆಂಟ್ ಆಗಿ ಏನಾರ ಆಗಿದ್ರ ಹೆಂಗ ಅಂತ ಅಂಜಿಕೆಯಿಂದ ಅಳು ಬರ್ಕತ್ತದ. ಹೌದಲ್ಲ? ಎಷ್ಟು ವಿಚಿತ್ರ ಅದಾನಿವ, ಪಾಪ ಆಕಿ ಮೊದ್ಲೇ ಹೆದ್ರಾಳ, ಈಗಿಂತದೆಲ್ಲ ಮಾತಾಡಿ ಮತ್ತಿಷ್ಟು ಎದುರಿಸಕತ್ತಾನ. ಏ ಅವ, ಅವ ಸೈನ್ಸ್ ಓದಿ ಓದಿ ಪುಸ್ತಕದ ಹುಳು ಆಗ್ಯಾನ, ಎಮೋಷನಲ್ ಎಲ್ಲ ಗೊತ್ತಾಗಂಗಿಲ್ಲ. ದಿಯಾಗೂ ಬಾಯಿ ಬಿಟ್ಟು ಹೇಳಕ್ ಬರಂಗಿಲ್ಲ. ದಿಯಾನ್ ಮನ್ಸ್ನಾಗ ಏನದ ಅಂತ ಎಲ್ರಿಗೂ ತಿಳ್ದದ, ಆದ್ರ ಈ ಶಶಾಂಕ ಮಾತ್ರ ಏನು ತಿಳಿಯಂಗಿಲ್ಲ. ನಿನಗೇನೂ ಆಗಿಲ್ಲ, ಏನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು? ಈಗೇನಾರ ಆತೇನ? ಇಲ್ಲಲ್ಲ, ಮನ್ಯಾಗ ಕಾಳಜಿ ಮಾಡೋ ಹೆಂಡತಿ ಇದ್ರ ಗಂಡನ್ಗ ಏನೂ ಆಗೋದಿಲ್ಲ. ಇನ್ನು ಮ್ಯಾಗ ನನಗೇನು ಆಗಂಗಿಲ್ಲ ಬಿಡ. ಅಂದ್ರೆ ಶಪಾಷ್, ನಮ್ ಕೆಲಸ ಮುಗಿಲಿಕ್ ಬಂದದ. ಪ್ರೀತಿನೇ ಮಾಡಿಲ್ಲೇನ? ನಿನ್ ಪ್ರೀತಿ ಮಾಡ್ತೀಯಾ ನನ್ಗೆ? ಮೇಬಿ 1%. ನಾಟ್ ಇವನ್ 1%. ನಿನಗ್ ನನ್ ಮೇಲೆ ನಂಬಿಕೆನೆ ಇಲ್ಲ. ನೀ ನನಗ ಪ್ರೀತಿ ಮಾಡ್ತಿ ಇಲ್ಲ ಅಂದ ಮ್ಯಾಗ ನಿನಗ ಯಾಕೆ ಇಷ್ಟೊಂದು ತ್ರಾಸ ಆಗ್ತದ? ನನಗ್ ಗೊತ್ತಿಲ್ಲ. ನಿನಗ ನನ್ ಮ್ಯಾಗ ಪ್ರೀತಿ ಇಲ್ಲ ಅಂದ ಮ್ಯಾಗ ಇಲ್ಲಿದ್ದ ಏನ್ ಪ್ರಯೋಜನ? ಆತ್, ನೀ ಹೋಗ. ಆದ್ರ ನೀ ಇಲ್ಲಿಂದ ಹೋದ ಮ್ಯಾಗ ನನಗೇನಾದ್ರೂ ಆಗ್ಬಾರ್ದು. ಆದ್ರ ಫಾರ್ ಎಕ್ಸಾಂಪಲ್ ನನಗೆ ಆಕ್ಸಿಡೆಂಟ್ ಆದ್ರ ಏನ್ ಮಾತಾಡ್ತಾ ಇದ್ಯಾ? ಏ, ನಾನು ಖರೆ ಹೇಳಕತ್ತೀನಿ, ಏನ್ ಬೇಕಾದ್ರೂ ಆಗ್ಬೋದು. ಹಂಗೇನಾದ್ರೂ ಆದ್ರ ಮಂದಿ ಏನ್ ಮಾತಾಡ್ತಾರ ಗೊತ್ತಾ? ಏನ್ ಹೇಳ್ತಾರೆ? ಏನಂತಾರ ಅಂದ್ರ, ಶಶಾಂಕ ಪಾಪ ಬಹಳ ಚಲೋ ಹುಡುಗ ಇದ್ದ, ಆದ್ರ ಅವನ್ ಹೆಂಡತಿ ಅವನ್ನ ಬಿಟ್ಟು ಹೋದ ಮ್ಯಾಗ ಹೋಗೇ ಬಿಟ್ಟ. ಅವಳು ಬಿಟ್ಟು ಹೋಗಿದ್ದಕ್ಕ ಅವನ್ ಹಾರ್ಟ್ ಫೇಲ್ ಆಗೋದು. ಏನೇನೋ ಮಾತಾಡ್ಬೇಡ ನೀನು, ನಿನಗೇನು ಆಗಲ್ಲ, ಗೊತ್ತಾಯ್ತಾ?